ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೂ ಮುಂಚೆ ನೀವು ಗೆಜೆಟೆಡ್ ಆಫೀಸರ್ಗಳಲ್ಲಿ ಸಹಿ ಕಂಪಲ್ಸರಿ ಮಾಡ್ಕೋಬೇಕು. ಯಾರಿಗೆ ಗೆಜೆಟೆಡ್ ಆಫೀಸರ್ ಸಹಿ ಹೇಗೆ ಮಾಡಿಸ್ಕೊಡೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನೀವೆಲ್ಲ ಕೆ ಸಿ ಟಿ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ತಗೋಗ್ತಿದ್ದೀರಾ ಅವೆಲ್ಲ ಎಕ್ಸಾಂಪಲ್ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ಮದು ಕೆ ಸಿ ಟಿ ಅಪ್ಲಿಕೇಶನ್ನು, ಮತ್ತು ಕೆ ಸಿ ಟಿ ಆಲ್ ಟಿಕೆಟು, ಕೆ ಸಿ ಟಿ ಫೀಸ್ ಚಲನೂ ಯಾವೆಲ್ಲ ಡಾಕ್ಯುಮೆಂಟ್ ಇರುತ್ತೆ, ಆ ಡಾಕ್ಯುಮೆಂಟ್ ಒರಿಜಿನಲ್ ಎಲ್ಲ ಒಂದು ಸೈಡ್ ಇಟ್ಕೊಳ್ಳಿ. ಅದು ಬಂದ್ಬಿಟ್ಟು ಯಾವೆಲ್ಲ ಡಾಕ್ಯುಮೆಂಟ್ ಯಾವ ಒರಿಜಿನಲ್ ಇದೆ ಅದನ್ನೆಲ್ಲ ಕಾಪಿಗಳ ಜೆರಾಕ್ಸ್ ಕಾಪಿ, ಅಂದರೆ ಒಂದು ಎರಡು ಕಾಪಿ ಜೆರಾಕ್ಸ್ನ ಸಪ್ರೇಟಾಗಿ ಇಟ್ಕೊಳ್ಳಿ, ಎರಡು ಕಾಪಿ ಜೆರಾಕ್ಸ್ನ ಸಪ್ರೇಟಾಗಿ ಇಟ್ಕೊಳ್ಳಿ. ಆ ಎರಡು ಕಾಪಿ ಜೆರಾಕ್ಸ್ ಸಪ್ರೇಟಾಗಿ ಯಾವ ಇಟ್ಕೊಂಡಿರ್ತೀವಿ ಅದರಲ್ಲಿ ಒಂದು ಕಾಪಿನ ಏನು ಮಾಡಿ ಅಂದರೆ ನೀವು ಗೆಜೆಟೆಡ್ ಆಫೀಸರ್ಗಳಲ್ಲಿ ಸೈನ ಕಂಪಲ್ಸರಿ ಹಾಕ್ಸ್ಕೊಂಡು ಹೋಗಬೇಕಾಗಿರುತ್ತೆ. ಕೆ ಸಿ ಟಿ ರೂಲ್ ಇದೆ, ನೀವು ಕಂಪಲ್ಸರಿ ಸೈನ್ ಮಾಡ್ಕೋಬೇಕು. ಅಂದರೆ ಯಾರಿಗೆ ಗೆಜೆಟೆಡ್ ಆಫೀಸರ್ ಅಂದರೆ ಸರ್ಕಾರಿ ಅಧಿಕಾರಿಗಳು, ಪ್ರಾಂಶುಪಾಲ ಆಗಿರ್ಬೋದು, ಐಯರ್ ಅಧಿಕಾರಿಗಳಾಗಿರ್ಬೋದು, ಯಾರ್ಯಾರು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವ್ರ ಕೈಲಿ ಸೈನ್ ಮಾಡ್ಕೋಬೇಕಾಗಿರುತ್ತೆ. ಯಾವ ಸೈನ್ ಅಂದರೆ ನೀವು ವಿದ್ಯಾರ್ಥಿಗಳು ನೋಡಿರ್ತೀರ, ನೀಲಿ ನೀಲಿ ಇಂಕು, ನೀಲಿ ಇಂಕಲ್ಲಿ ಸೈನ್ ಮಾಡ್ತಾರೆ ಅವರು. ಅಂದರೆ ಗ್ರೀನ್ ಗ್ರೀನ್ ಇಂಕು, ನೀಲಿ ಗ್ರೀನ್ ಇಂಕಲ್ಲಿ ಸೈನ್ ಮಾಡ್ತಾರೆ ಅವರು. ಗ್ರೀನ್ ಇಂಕ್ನ ಪರ್ಮಿಷನ್ ಕೊಟ್ಟಿರ್ತಾರೆ ಗೌರ್ಮೆಂಟ್ ಅವರು. ಆ ಗ್ರೀನ್ ಇಂಕಲ್ಲಿ ಯಾವ ಅಧಿಕಾರಿಗಳು ಸೈನ್ ಮಾಡ್ತಾರೆ ಅವ್ರ ಸೈನ್ ಎಲ್ಲರೂ ನಡೆಯುತ್ತೆ, ಅವ್ರದ್ದು ವೆರಿಫಿಕ್ ಅವ್ರು ನೋಡಿ ವೆರಿಫಿಕ್ ಸೈನ್ ಮಾಡ್ಕೊಡ್ತಾರೆ. ಕೆಲವೊಬ್ಬರು ದುಡ್ಡಿಸ್ಕೊಳ್ತಾರೆ, ಅದು ಕೆಲವೊಬ್ಬರು ಒಳ್ಳೊಳ್ಳೆಯವರು ಇರ್ತಾರೆ, ಅವ್ರು ದುಡ್ಡಿಸ್ಕೊಳ್ಳಲ್ಲ. ಅವ್ರ ಕೈಲಿ ನೀವು ಎಲ್ಲ ಡಾಕ್ಯುಮೆಂಟ್, ನೀವು ಯಾವೆಲ್ಲ ಡಾಕ್ಯುಮೆಂಟ್ ಇದೆ ಇನ್ಕ್ಲೂಡಿಂಗ್ ಇನ್ಕಮ್ ಸರ್ಟಿಫಿಕೇಟ್, ಇನ್ಕ್ಲೂಡಿಂಗ್ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಸ್ಟಡಿ ಸರ್ಟಿಫಿಕೇಟ್, ಇನ್ಕ್ಲೂಡಿಂಗ್ ಕನ್ನಡ ಮೀಡಿಯಂ, ಇನ್ಕ್ಲೂಡಿಂಗ್ ರೂರಲ್, ಯಾವೆಲ್ಲ ಡಾಕ್ಯುಮೆಂಟ್ ಇದೆ ಅವನ್ನೆಲ್ಲ ಸಪ್ರೇಟಾಗಿ ಒಂದು ಕಾಪಿ ಸಪ್ರೇಟಾಗಿ ಇಟ್ಕೊಳ್ಳಿ, ಒಂದು ಕಾಪಿ ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಸೈನ್ ಮಾಡ್ಕೊಳ್ಳಿ. ಒರಿಜಿನಲ್ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡ್ಕೋಬೇಡಿ, ದಯವಿಟ್ಟು ಹೇಳಿದ್ದೀನಿ ಕೇಳಿ. ಒರಿಜಿನಲ್ ಡಾಕ್ಯುಮೆಂಟ್ ಮೇಲೆ ಯಾವುದೇ ಕಾರಣಕ್ಕೂ ಸೈನ್ ಮಾಡ್ಕೋಬೇಡಿ. ನಿಮ್ಮ ಹತ್ರ ಜೆರಾಕ್ಸ್ಗಳು ಯಾವ ಇಟ್ಕೊಂಡಿರ್ತಾರೆ ಜೆರಾಕ್ಸ್ಗಳಿಗೆ ಮಾತ್ರ ಸೈನ್ ಮಾಡ್ಕೊಳ್ಳಿ. ದಯವಿಟ್ಟು ವೀಡಿಯೋ ಯಾರು ನೋಡಿ ನೋಡಿದ್ರೆ ಅದ್ರ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ಒರಿಜಿನಲ್ ಡಾಕ್ಯುಮೆಂಟ್ ಮೇಲೆ ಅವರನ್ನು ಸೈನ್ ಹಾಕ್ಕೊಬೇಡಿ. ಜೆರಾಕ್ಸ್ ಕಾಪಿನ ಒಂದು ಸಪ್ರೇಟ್ ಇಟ್ಕೊಂಡು ಆ ಜೆರಾಕ್ಸ್ ಕಾಪಿ ಮೇಲೆ ಅವ್ರ ಗೆಜೆಟೆಡ್ ಆಫೀಸರ್ಗೆ ಸೈನ್ ಹಾಕ್ಕೊಂಡು ಅದನ್ನು ನೀವು ಬೋರ್ಡ್ಗೆ ಕೊಡಬೇಕಾಗುತ್ತೆ. ನೀವು ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾದ್ರೆ ನೀವು ಅವರಿಗೆ ಕೊಡಬೇಕಾಗುತ್ತೆ. ಅಕಸ್ಮಾತ್ ನೀವು ವೆರಿಫಿಕೇಶನ್ ಸೈನ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಏನಾಗಲ್ಲ, ಅಲ್ಲಿ ಎಲ್ಲೊಂದು ಅಧಿಕಾರಿಗಳಿರ್ತಾವೆ, ಸೈನ್ ಮಾಡ್ತಾರೆ, ಆದರೆ ಬಯಸ್ಕೊಳ್ಳೋದು ತಪ್ಪತ್ತೆ. ಅದಕ್ಕೋಸ್ಕರ ನೀವು ಈಗಲೇ ಸೈನ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ.